ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಹಾಸರಾಗಿರುವಂತ ನಮ್ಮ ನೆಚ್ಚಿನ ಹಾಗೂ ನಿಮ್ಮ ಎಲ್ಲರಿಗೂ ಚಿರಪರಿಚಿತರಾಗಿರುವಂತ ನಮ್ಮ ಜಿಲ್ಲಾ ಹಕ್ಕು ಕಾರ್ಯಕಾರಿಗಳಂತ ನಮ್ಮ ವಿಜಯ್ ಕುಮಾರ್ ಸರ್ ಆಗಿರ್ಬೋದು, ಮತ್ತೆ ನಮ್ಮ ಇಲ್ಲಿ ನಡೆದಿರುವಂತ ಎಲ್ಲ ಕೌನ್ಸಿಲರ್ ಜಹೀದ್ ಸರ್, ಜಬೀವುಲ್ಲಾ, ಆಮೇಲೆ ವಹೀದ್ ಸರ್, ಮತ್ತೆ ಇಲ್ಲಿ ನಡೆದಿರುವಂತ ಎಲ್ಲ ಮುಖಂಡರು ಎಲ್ಲರಿಗೂ ಉತ್ಪೂರ್ವಕವಾದ ಒಂದು ಸ್ವಾಗತನ ಬಯಸ್ತೀನಿ. ಏಕೆಂತಂದರೆ ಈಗಾಗಲೇ ಲಸಿಕೆ ಈ ಅಭಿಯಾನ ಲಸಿಕೆ ನಾವು ಶುರು ಮಾಡಿ ಈಗಾಗಲೇ ನಾವು ಜನವರಿ 16ರಲ್ಲಿ ಶುರು ಮಾಡಿದ್ದು, ನಮ್ಮ ಹೆಲ್ತ್ ವರ್ಕರ್ಸ್ಗೆ ಹಾಕಿದ್ವಿ, ಫ್ರಂಟ್ ಲೈನ್ ವರ್ಕರ್ಸ್ಗೆ ಹಾಕಿದ್ವಿ, ಮಾರ್ಚ್ 8ನೇ ತಾರೀಕಿಂದ ನಾವು ಎಲ್ಲ ಸಾರ್ವಜನಿಕರಿಗೂ ನಾವು ಕೊಡೋಕ್ಕೆ ಶುರು ಮಾಡಿದ್ವಿ. ಆದರೆ ಒಂದೇ ಒಂದು ಸಂಗತಿ ಏನಂತಂದರೆ ಎಲ್ಲ ಕಡೆಯೂ ನಮಗೆ ಆ ಒಂದು ಸ್ಪಂದನೆ ಚೆನ್ನಾಗಿ ಸಿಕ್ತು. ಅದೆ ಕೆಲವು ಒಂದು ಇದರಿಂದಾನೇ ಅಂದರೆ ಏನು ನಿಮಗೆ ಮಿಸ್ಬಿಲೀಫ್ಸಿಂದ ಅಥವಾ ಬೇರೆ ರೀತಿ ಅಪಪ್ರಚಾರ ಆಗಿರೋದಕ್ಕೋಸ್ಕರ ಕೆಲವೊಂದು ಏರಿಯಾಗಳಲ್ಲಿ ನಮಗೆ ಅಷ್ಟು ಮಟ್ಟಿಗೆ ನಮ್ಗೆ ಸ್ಪಂದನೆ ಸಿಕ್ಕಿಲ್ಲ. ಆದರೆ ಎಲ್ಲರಿಗೂ ನಾವು ಹೇಳೋದೇನಂತಂದರೆ 45 ವರ್ಷ ಮೇಲ್ಪಟ್ಟು ಅವರಿಗೆ ಶುಗರ್ ಬಿ ಪಿ ಇರೋರಿಗೆ ಮಾತ್ರ ಸ್ಟಾರ್ಟಿಂಗಲ್ಲಿ ಹಾಕಿದ್ವಿ. ತದನಂತರ ನಮಗೆ ಈಗಾಗ ಗೈಡ್ಲೈನ್ಸ್ ಬಂದಿರೋದಕ್ಕೆ 45 ವರ್ಷದಿಂದ 60 ವರ್ಷ ಎಲ್ಲರೂ ಎಷ್ಟು ವರ್ಷ ವಯಸ್ಕರಾದ್ರೂ ಎಲ್ಲರೂ ಪೂರ್ಣವಾಗಿ ಲಸಿಕೆನ ಪಡಬೇಕು ಅಂತ ಒಂದು ನಮಗೆ ಆದೇಶ ಬಂದಿದೆ. ಅದಕ್ಕೋಸ್ಕರ ಎಲ್ಲ ಕಡೆಯೂ ಮಾಡ್ತಿದ್ದೀವಿ. ಈಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವೇನು ಮಾಡಿದ್ವಿ, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಾಡಿದ್ರಿ, ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮಾಡಿದ್ರಿ, ಆಮೇಲೆ ಉಪಕೇಂದ್ರಗಳಲ್ಲಿ ಮಾಡಿದ್ರಿ. ಈಗ ನಮ್ಗೆ ಆದೇಶ ಬಂದಿರೋದು ಏನಂದರೆ ನೀವು ವಾರ್ಡ್ ವೈಸ್ ಮಾಡಿ ಅಂತಲೂ ನಾವು ಹೇಳಿದ್ದಾರೆ. ಸ್ಟಾರ್ಟಿಂಗಲ್ಲಿ ನಮಗೆಲ್ಲ ಮುನ್ಸಿಪಲ್ ಸದಸ್ಯರನ್ನ ಕೇಳಲಾಗಿ ಅವರು ಮೇಡಮ್ ನಮ್ಮ ವಾರ್ಡಿಗೆ ಬಂದು ಮಾಡಿ ಅಂತಂದರು. ಆಗ ನಮಗೆ ಯಾವುದೇ ಒಂದು ನಮ್ಮ ಸರ್ಕಾರದಿಂದ ಆದೇಶ ಬಂದಿಲ್ಲ. ಬಟ್ ಈಗ ಆದೇಶ ಬಂದಿದೆ. ದಯವಿಟ್ಟು ಎಲ್ಲರಲ್ಲಿ ಮನವಿ ಏನಂತಂದರೆ ಇಲ್ಲಿ ಹಾಕಿಸ್ಕೊಳ್ಳೋರು ಆಮೇಲೆ ಹಾಕಿಸ್ಕೊಂಡಿದ್ದ ನಂತರ ನಿಮ್ಮ ಅಕ್ಕಪಕ್ಕದವರಿಗೆ ಎಲ್ಲರಿಗೂ ಮನವೊಲಿಸಿ ಎಲ್ಲರಿಗೂ ಹಾಕಿಸ್ಬೇಕು. ಏನು ಲಸಿಕೆ ಹಾಕಿಸಿದ್ರೆ ಏನು ಪ್ರಯೋಜನ, ನಮಗೇನು ಕೊರೋನಾ ಬರೋದಿಲ್ಲ ಅಲ್ಲ. ಈಗಾಗಲೇ ನಮಗೆ 2ನೇ ಅಲೆ ಶುರುವಾಗಿದೆ. ನಿನ್ನೆ 10,000 ಮೇಲೆ ಪ್ರಕರಣಗಳು ನಮ್ಗೆ ಬಂದಿದೆ. ಈಗಾಗಲೇ ಮರಣಗಳು ಸಂಭವಿಸ್ತಾ ಇದೆ. ಈ 2ನೇ ಅಲೆನ ನಾವು ತಡೆಗಟ್ಟಬೇಕಂತಂದರೆ ಲಸಿಕೆ ಪಡಿಬೇಕು, ಮತ್ತು ಮಾರ್ಗಸೂಚಿಯಾದ ಮಾಸ್ಕ್ ಬಳಸೋದು, ಸ್ಯಾನಿಟೈಸರ್ ಬಳಸೋದು, ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈಗ ಎಲ್ಲರೂ ಮಾಸ್ಕ್ ಬಳಸಿ ಅಂತ ಹೇಳ್ತಾ ಇದ್ದೀವಿ, ಆದರೆ ಪ್ರಜೆಗಳಲ್ಲಿ ಅಥವಾ ಸಾರ್ವಜನಿಕರಿಗೆ ಹೇಳಿದ್ರೆ ಅದರ ಬಗ್ಗೆ ತುಂಬ ನಿರ್ಲಕ್ಷ್ಯತೆ ಇದೆ. ಅದೇ ರೀತಿ ಲಸಿಕೆ ಹಾಕ್ಕೊಳ್ಳಿ ಅಂದ್ರೂ ಅದರ ಬಗ್ಗೆ ತುಂಬ ಊಹಾಪೋಹಗಳನ್ನ ಇಟ್ಕೊಂಡು ಹಾಕೋತಾ ಇಲ್ಲ. ನಾವೆಲ್ಲರೂ ಕಳಕಳಿಯಾಗಿ ಬೇಡ್ಕೊಳ್ಳೋದು ಏನಂತಂದರೆ ದಯವಿಟ್ಟು ಲಸಿಕೆ ಹಾಕ್ಕೊಳ್ಳಿ, ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ, ನಿಮ್ಮ ಆರೋಗ್ಯ ನಿಮ್ಮ ಕೈಲೆ ಇರುತ್ತೆ, ನಿಮ್ಮ ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ಹಾಕಿಸ್ಬೋದು. ಇದಾದರೆ ತೊಂದರೆ ಆಗುತ್ತೆ ಅಂತಾರೆ. ನಾವು ಸಣ್ಣ ಮಕ್ಕಳಿಗೆ ಹಾಕ್ಸಿದ್ರೆ ಲಸಿಕೆ ಜ್ವರ ಬರುತ್ತೆ. ಹಂಗಿರ್ಬೇಕಾದ್ರೆ ನಾವು ಇಷ್ಟು ವಯಸ್ಕರಾಗಿದ್ದೀವಿ, ನಮಗೂ ಒಂದು ಯಾವುದೋ ಒಂದು ಮಾರಣಾಂತಿಕ ಕಾಯಿಲೆ ವಿರುದ್ಧವಾಗಿ ಒಂದು ಲಸಿಕೆ ಹಾಕಿದ್ರೆ ಜ್ವರ ಬಂದೇ ಬರುತ್ತೆ, ಮೈಕೈ ನೋವು ಬರುತ್ತೆ. ಅದನ್ನು ಅದು ಸಹಜವಾಗಿ ಎರಡಿದ್ದಲ್ಲ ಅದಷ್ಟೇ ವಾಸಿಯಾಗುತ್ತೆ. ಯಾವುದೇ ರೀತಿ ನೀವು ಮಾತ್ರೆ ತೊಗೊಂಡಿಲ್ಲ ಅಂತಂದ್ರೂ ಅದು ವಾಸಿಯಾಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ಕೊಡಿ. ನಿಮ್ಮ ಅಕ್ಕಪಕ್ಕ, ನಿಮ್ಮ ನೆರೆಹೊರೆಯದವರು, ನಿಮ್ಮ ಮನೆಯವರಿಗೆ ಎಲ್ಲರಿಗೂ ಹಾಕಿಸಿ ನಮಗೆ ಸಹಕರಿಸ್ಬೇಕು. ಎಲ್ಲ ಕಡೆ ನಾನು ಇವಾಗ ರೂರಲಲ್ಲಿ ನಮ್ದೆಲ್ಲ 60% 65% ಆಗಿದೆ, ಆದರೆ ಅರ್ಬನಲ್ಲಿ ಮಾತ್ರ ತುಂಬ ಕಡಿಮೆ, 23% ಮೇಲೆ ನಾವಿನ್ನ ಹೋಗೋಕ್ಕೆ ಆಗಲಿಲ್ಲ. ಅದಕ್ಕೆ ರೀಸನ್ ನಿಮಗೆ ಗೊತ್ತಿರುತ್ತೆ ಯಾಕೆ ಅಂತ. ಆದರೆ ದಯವಿಟ್ಟು ಎಲ್ಲರನ್ನೂ ನಾನು ಕೇಳ್ಕೊಳ್ಳೋದಂದ್ರೆ ಎಲ್ಲರೂ ಲಸಿಕೆ ಪಡೀರಿ, ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ. ನೀವು ಎಷ್ಟು ಸೆಷನ್ ಬೇಕಾದ್ರೂ ನಾವು ಮಾಡಿ ಅಂತಂದರೆ, ಬೇಕಾದ್ರೆ ನಿಮ್ಮ ಟೈಮಿಂಗ್ಸ್ ಪ್ರಕಾರ ಈವ್ನಿಂಗ್ ಮಾಡಿ ಅಂತೀರಾ ಈವ್ನಿಂಗ್ ಮಾಡ್ತೀವಿ, ಇಲ್ಲಾಂದರೆ ಮಾರ್ನಿಂಗ್ ಮಾಡೋಕ್ಕೆ ಹೇಳಿ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಸ್ಕೂಲ್ ನಾವು ಇದಕ್ಕೆ ಕೆಲಸಕ್ಕೆ ಹೋಗಬೇಕು ಅಂದರೆ ಆ ಟೈಮಿಂಗಲ್ಲಿ ನಾವು ಮಾಡಿ ನೀವು ಲಸಿಕೆನ ನಾವು ಸೆಷನ್ನ ಕಂಡಕ್ಟ್ ಮಾಡಿಕೊಡ್ತೀವಿ. ದಯವಿಟ್ಟು ನಮಗೆ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಕೋರ್ತೀವಿ.